ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವಾಗ ಲಾಕ್ಡೌನ್ ಆಗಿದೆ, ಎಲ್ಲರೂ ಮನೇಲಿದ್ದೀರಾ. ಸೊ ಅವಾಗ ಏನ್ ತಿನ್ಬೇಕು, ಮನೇಲಿ ಏನಿದೆ ಅಂತೇಳಿ ಎಲ್ರೂ ಹುಡುಕ್ತಾನೆ ಇರ್ತೀರಾ. ಸಾಯಂಕಾಲ ಆಗಿದ ತಕ್ಷಣ ಎಲ್ರಿಗೂ ಸ್ನಾಕ್ಸ್ ತಿನ್ಬೇಕು, ಅಥವಾ ಹೊರಗಡೆ ಹೋಗಿ ಪಾನಿಪುರಿ ಕಚೋರಿ ಏನಾದ್ರು ಒಂದು ತಿಂತಾನೆ ಇರ್ತೀವಿ. ಹೊರಗ್ ತಿನ್ಬೇಕು ಅನ್ನೋ ಚಟ ಎಲ್ಲರಿಗೂ ಇದ್ದೇ ಇರುತ್ತೆ. ನಾನಿವತ್ ನಿಮ್ಗೆ ಒಂದು ಸ್ನಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಮ ಮೈಂಡ್ ಸಾಯಂಕಾಲ ಒಂದು ರಿಫ್ರೆಶ್ ಆಗುತ್ತೆ, ಸ್ವಲ್ಪ ಮೈಂಡ್ ಚೇಂಜ್ ಕೂಡ ಆಗುತ್ತೆ. ಇವತ್ ನಾನು ತೋರಿಸ್ತಾ ಇರೋ ಈ ರೆಸಿಪಿ ಹೆಸರು ಬಂದು ಬೋಂಡಾ ಸೂಪ್. ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೋಟೆಲ್ ಅಲ್ಲಿ ಸಿಗೋ ತರಾನೇ ಮನೇಲಿ ಕೂಡ ಮಾಡಬಹುದು, ಅದನ್ನ ಇವತ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಳ್ಳಾರಿಯಲ್ಲಿ ನಾವಿದ್ದಾಗ, ಅಂದ್ರೆ ಬಳ್ಳಾರಿಯಲ್ಲಿ ಇದು ಹೊಯ್ಸಳ ಹೋಟೆಲ್ ಅಲ್ಲಿ ತುಂಬಾ ಫೇಮಸ್. ಹಾಗೆ ಇಲ್ಲಿ ಬಂದ್ಮೇಲೆ MTR ಅಲ್ಲಿ ವೀಕೆಂಡ್ಸ್ ಅಲ್ಲಿ ಸಿಗುತ್ತೆ ಇದು. ಸೊ ವೀಕೆಂಡ್ಸ್ ಅಲ್ಲಿ MTR ಅಲ್ಲಿ ಇದಕ್ಕೆ ಫೇಮಸ್, ಎಲ್ಲರೂ ಬೋಂಡಾ ಸೊಪ್ಪನ್ನ ಹುಡ್ಕೊಂಡು ಬರ್ತಾರೆ. ಸೊ ಇವಾಗ ಯಾರಿಗಾದ್ರೂ ಎಲ್ಲರಿಗೂ ಚಾಟ್ ತಿನ್ಬೇಕು ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೆಯಲ್ಲೇ ಇರ್ತೀವಿ, ಏನ್ ತಿನ್ನೋದು ಅಂತ ತಲೆಯವಾಗ ತಿನ್ನೋದು ಕಡೆ ಸ್ವಲ್ಪ ಜಾಸ್ತಿ ಹೋಗ್ತಾ ಇರತ್ತೆ. ಸೊ ಈ ಒಂದು ಸ್ನಾಕ್ಸ್ ರೆಸಿಪಿನ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಮಾಡ್ಕೊಳ್ಬಹುದು. ಅಂದ್ರೆ ಇದಕ್ಕೆ ತರಕಾರಿ ಎಲ್ಲ ಏನು ಬೇಡ, ಮನೇಲೇ ಸಿಗುವಂತ ಬೇಳೆ ಕಾಳುಗಳನ್ನೆಲ್ಲ ಉಪಯೋಗಿಸಿ ನಾನು ಮಾಡ್ತಾ ಇದ್ದೆ. ಹಾಗೆ ಸ್ನೇಹಿತರೆ, ಇವಾಗ ಹೆಂಗೂ 21 ದಿವಸ ಲಾಕ್ಡೌನ್ ಆಗಿದೆ. ಇವತ್ ನಾನು ಮಾಡಿ ತೋರಿಸೋದನ್ನ ಫಸ್ಟ್ ಟೈಮ್ ಮಾಡಿ ನೋಡಿ. ನೀವೇ ಈ ಒಂದು ಲಾಕ್ಡೌನ್ ಪೀರಿಯಡ್ ಮುಗಿಯೋಷ್ಟರಲ್ಲಿ ಒಂದು 4-5 ಸತಿ ಆದ್ರೂ ಮಾಡ್ಕೊಂಡು ತಿಂದೇ ತಿಂತೀರಾ, ಅಷ್ಟು ಚೆನ್ನಾಗಿರತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಚೆನ್ನಾಗಿ ಅನ್ಸಿದ ಮೇಲೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಈ ರೆಸಿಪಿನ ಅಂತ. ಸೊ ಒಮ್ಮೆ ಆದ್ರೂ ಟ್ರೈ ಮಾಡಿ ನೋಡ್ಲೇಬೇಕು ನೀವು ಖಂಡಿತವಾಗ್ಲೂ. ಸೊ ಹೆಚ್ಚು ಮಾತು ಬೇಡ, ಇನ್ನ ಬನ್ನಿ ನಿಮ್ಗೆ ಅದ್ ಮಾಡಿ ತೋರಿಸ್ತೀನಿ ಬೋಂಡಾ ಸೂಪ್ನ. ಸ್ನೇಹಿತರೆ, ಬೋಂಡಾ ಸೂಪ್ಗೆ ಏನ್ ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದೀನಿ, ಸಪರೇಟ್ ಆಗಿ ಇಟ್ಕೊಂಡಿದೀನಿ. ಬೋಂಡಾಗ ಏನ್ ಬೇಕೋ ಅದನ್ನೆಲ್ಲ ಈ ಕಡೆ ಇಟ್ಕೊಂಡಿದೀನಿ, ಸೂಪ್ಗೆ ಏನ್ ಬೇಕೋ ಅದನ್ನೆಲ್ಲ ಈ ಕಡೆ ಇಟ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಎರಡಕ್ಕೂ ಸ್ವಲ್ಪ ಇಂಗ್ರೀಡಿಯೆಂಟ್ ಸೇಮ್ ಇದಾವೆ, ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೀಗೆ ಸಪರೇಟ್ ಸಪರೇಟ್ ಆಗಿ ಇಟ್ಕೊಂಡಿದೀನಿ. ಫಸ್ಟ್ ನಾನು ಬೋಂಡಾ ಮಾಡೋದಕ್ಕೆ ಏನ್ ಬೇಕು ಅಂತ ಹೇಳ್ತೀನಿ. ಇದು ಉದ್ದಿನ ಬೇಳೆ, ನಾನು ಬೆಳಗ್ಗೆನೆ ನೆನೆ ಹಾಕೊಂಡಿದ್ದೆ. ನೀವು ಇವತ್ ಸಾಯಂಕಾಲ ಮಾಡ್ತಿದ್ದೀನಿ ಅಂತಂತಂದ್ರೆ ಬೆಳಗ್ಗೆ ನೆನೆ ಹಾಕೊಳ್ಳಿ, ಅಥವಾ ಬೆಳಗ್ಗೆ ಬ್ರೇಕ್ ಫಾಸ್ಟ್ಗೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ಹಿಂದಿನ ದಿವಸನೇ ನೆನೆ ಹಾಕೊಳ್ಳಿ. ಸೊ ಇದನ್ನ ನೆನೆ ಹಾಕೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಕರಿಬೇವನ್ನ ತಗೊಂಡಿದ್ದೀನಿ, ಶುಂಠಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಮೆಣಸನ್ನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಮತ್ತೆ ಕರಿಯೋದಕ್ಕೆ ಎಣ್ಣೆ, ಆಮೇಲೆ ಉಪ್ಪು. ಇದಿಷ್ಟು ಬಂದು ಬೋಂಡಾಗೆ ಉಪಯೋಗಿಸೋದು. ಇದಕ್ಕೆ ಬೇಕಂತಂದ್ರೆ ನಿಮ್ಮ ಮನೇಲಿ ಕೊಬ್ಬರಿ ಇತ್ತು ಅಂತಂದ್ರೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬಹುದು. ನೆಕ್ಸ್ಟ್ ನಾನೀಗ ಸೂಪ್ ಮಾಡೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಈ ಕಪ್ ಅಲ್ಲಿ 1 ಲೋಟ ಹೆಸರು ಬೇಳೆನ ತಗೊಂಡಿದ್ದೀನಿ. ಇದು ಜಾಸ್ತಿ ನೀರಾಗಿನೇ ಮಾಡ್ಬೇಕು, ಸೊ ಹೆಸರು ಬೇಳೆನ ಕಡಿಮೆನೆ ತಗೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದಾರೆ ಅಷ್ಟು ನೋಡ್ಬಿಟ್ಟು ನೀವು ತಗೊಳ್ಳಿ. ಅದಾದ್ಮೇಲೆ ಟೊಮೆಟೋನ ತಗೊಂಡಿದ್ದೀನಿ, 2 ಚಿಕ್ಕ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ಳಿ ಈ ತರ. ಆಮೇಲೆ ಶುಂಠಿನ ತುರಿದು ಇಟ್ಕೊಳ್ಳಿ. ಮೆಣಸಿನ್ಕಾಯಿ ನಾನು 2-3 ತಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಆಮೇಲೆ ಕರಿಬೇವು 1/2 ಹೋಳು, ನಿಂಬೆ ಹಣ್ಣು. ಅದಾದ್ಮೇಲೆ ಇದು ಮೆಣಸಿನ ಪುಡಿ, ಇದು ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನ್ ಇದೆ, ಇದು 1 ಟೇಬಲ್ ಸ್ಪೂನ್ ಇದೆ. ಅದಾದ್ಮೇಲೆ ತುಪ್ಪ 1 ಟೇಬಲ್ ಸ್ಪೂನ್ ಬೇಕಾಗತ್ತಷ್ಟೇ. ಆಮೇಲೆ ಸಾಸಿವೆ, ಜೀರಿಗೆ, ಇದಿಷ್ಟು ಸೂಪ್ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಾನು. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಇವಾಗ ಹೆಸರು ಬೇಳೆನ ತೊಳ್ಕೊಳ್ತೀನಿ. ಹೆಸರು ಬೇಳೆನ 1-2 ಸತಿ ತೊಳ್ಕೊಂಡು ಕುಕ್ಕರ್ ಅಲ್ಲಿ ಇಡ್ತೀನಿ. ನಾನೀಗ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಈಗ ತೊಳ್ಕೊಂಡಿರೋದನ್ನ ಕುಕ್ಕರ್ ಹಾಕ್ತೀನಿ. ನೀರ್ ಹಾಕ್ತಾ ಇದ್ದೀನಿ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇಷ್ಟು ನೀರ್ ಹಾಕಿ ನಾನು ಸ್ಟೌವ್ ಆನ್ ಮಾಡ್ತೀನಿ. ಇದಕ್ಕೆ ನಾನೀಗ ಹೆಚ್ಕೊಂಡಿರುವಂತ ಟೊಮೆಟೋನ್ ಕೂಡ ಇದಕ್ಕೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಬೇಳೆನ ಬೇಯೋದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಅವಾಗೆ ಹೇಳೋದನ್ನ ಮರ್ತೋಗಿದ್ದೆ, ಅರಿಶಿನ ಇವಾಗ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು, ಇದು ಸ್ವಲ್ಪ ನೀರ್ ಜಾಸ್ತಿ ಇದ್ರೆ ಕುಕ್ಕರ್ ಅಲ್ಲಿ ಮೇಲೆ ಹೊರಗಡೆ ಬಂದ್ಬಿಡುತ್ತೆ. ಸೊ ಇದನ್ನ ಸಿಮ್ ಅಲ್ಲಿ ಇಟ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನ 1 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. 1 ಅಥವಾ 2 ನಿಮ್ಮ ಕುಕ್ಕರ್ ನೋಡಿ ಅದ್ ಯಾವ ತರ ಬೇಯುತ್ತೆ ಅಂತೇಳಿ. ಸೊ 1-2 ಕುಕ್ಕರ್ ಬೇಯಿಸಿದ್ರೆ ಸಾಕು, 3-4 ಎಲ್ಲ ಹೊಡಿಸ್ಬೇಡಿ, ತುಂಬಾ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಇದು ವಿಸಿಲ್ ಬರೋಷ್ಟರಲ್ಲಿ ನಾನು ಬೋಂಡಾಗೆ ಹಿಟ್ಟನ ರುಬ್ಕೊಳ್ತೀನಿ. ಸೊ ಉದ್ದಿನ ವಡ ಮಾಡ್ಬೇಕಾದ್ರೆ ಏನು ಅಂತಂತಂದ್ರೆ, ಫಸ್ಟ್ ಟಿಪ್ ಏನು ಅಂತಂತಂದ್ರೆ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ನೀರಾಗಿ ಇರಬಾರ್ದು. ಸೊ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಗಟ್ಟಿನೇ ರುಬ್ಕೊಳ್ಬೇಕು ನಾವು ವಡೆ ಮಾಡಕ್ಕೆ. ನಾವು ಉದ್ದಿನ ವಡೆ ಎಲ್ಲ ಯಾವ ತರ ಮಾಡ್ತೀವಿ ನೋಡಿ, ಅದೇ ತರಾನೇ ಬೋಂಡಾನ ಮಾಡೋದು. ಸೊ ನಾನು ನೀರೆಲ್ಲ ತೆಕ್ಕೊಂಡು ಹಾಕ್ತೀನಿ ಅದಕ್ಕೆ, ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಆಮೇಲೆ ನೀರ್ ಹಾಕೊಳ್ಳಿ ಅದಕ್ಕೆ.
ನಾನು ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ಈಗ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಹಿಟ್ನ. ಈ ಪ್ಲೇಟಲ್ಲಿ ಇಟ್ಕೊಂಡಿರೋಂಥದ್ದು ಎಲ್ಲಾನು ಹಾಕೊಳ್ತೀನಿ. ಮೆಣಸಿನದು ಕ್ರಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ, ಯಾಕೆ ಅಂತಂದ್ರೆ ಸೂಪಲ್ಲಿ ಕೂಡ ಹಾಕೊಳ್ತೀವಲ್ಲ ಅದಕ್ಕೆ. ಅದಾದ್ಮೇಲೆ ಕರಿಬೇವು, ಶುಂಠಿ. ನಾನು ಅವಾಗ ನಿಮ್ಗೆ ತೋರಿಸಿದ್ದಿಲ್ಲ, ಅಡಿಗೆ ಸೋಡಾನ ಹಾಕೊಳ್ತಾ ಇದ್ದೀನಿ, ಇದೊಂದಿಷ್ಟೇ. ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಇಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನಿಮ್ಗೆ ಏನಾದ್ರೂ ಈ ತರ ಮಾಡೋ ಮುಂದೆ ನೀರಾಯ್ತು ಅಂತ ಅನ್ಸಿದ್ರೆ ನೀವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಕೂಡ ಹಾಕೊಳ್ಬಹುದು ನೀರಾಯ್ತು ಅಂತಂದ್ರೆ. ಸೊ ಈಗ ಒಡದ ಹಿಟ್ಟು ಕೂಡ ರೆಡಿ ಆಯ್ತು. ಈಗ ಇದು ಎರಡು ವಿಸಿಲ್ ಆಗಿದೆ, ನಾನು ಈ ಕುಕ್ಕರ್ನ ಇಳಿಸ್ಕೊಳ್ತೀನಿ. ಇವಾಗ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಅವನು ತುಪ್ಪನ ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕಾದಿದೆ, ನಾನು ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ, ನಾನು ಕರಿಬೇವಿನ ಹಾಕ್ತಾ ಇದ್ದೀನಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ. ಈ ಒಂದು ಟೈಮಲ್ಲಿ ಈ ತರ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಳಸೋದು ತುಂಬಾನೇ ಒಳ್ಳೇದು, ಇಮ್ಯುನಿಟಿ ಪವರ್ ಎಲ್ಲ ನಿಮಗೆ ಹೆಚ್ಚು ಮಾಡುತ್ತೆ ಈ ತರದೆಲ್ಲ ಯೂಸ್ ಮಾಡೋದ್ರಿಂದ. ಇದರಲ್ಲಿ ನಾನು ಎಲ್ಲ ತುಂಬಾ ಏನಂತಂದ್ರೆ ಕರಿಮೆಣಸಿನ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋದ್ರಿಂದ ಇದು ಇವಾಗಿನ ಸಮಯ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದು ನೋಡಿ ಹೆಸರುಬೇಳೆ ಆತರ ಬಂದಿದೆ ಅಂತ ಹೇಳಿ ಜಸ್ಟ್ 2 ವಿಸಿಲ್ ಹಾಕ್ಸಿದ್ದೀನಿ, ತುಂಬಾ ಮೆತ್ತಗಾಗಿದೆ. ಇಷ್ಟ ಆಗಿದ್ಮೇಲೆ ನಾನು ಇವಾಗ ಹೆಸರುಬೇಳೆ ಕುದಿಸಿದನ್ನ ಕೂಡ ಹಾಕೊಳ್ತೀನಿ. ಸ್ನೇಹಿತರೆ, ನಾನು ಇದನ್ನ ಅದ್ರೊಳಗೆ ಏನ್ ಮಾಡ್ತಾ ಇದ್ನಲ್ಲ ಕುಕ್ಕರ್ ಅಲ್ಲಿ ಹಾಕೊಂಡೆ, ಯಾಕೆ ಅಂತಂದ್ರೆ ಅದ ನೀರ್ ಜಾಸ್ತಿ ಹಾಕಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಕುಕ್ಕರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅರಿಶಿನ ಕೂಡ ಹಾಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ನೀರ್ ಹಾಕೊಳ್ಳಿ. ಸೂಪ್ ಅನ್ನೋದು ತುಂಬಾ ನೀರಾಗಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ನೀರ್ ಎಷ್ಟು ನಿಮ್ಗೆ ತೆಳ್ಳಗ್ ಬೇಕೋ ಅಷ್ಟು ನೋಡಿ ನೀವು ನೀರ್ ಹಾಕೊಳ್ಳಿ. ಇದಕ್ ನಾನೀಗ ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಕುದಿಬೇಕು. ಸೊ ನಾನು ಇದನ್ನ ಕುದಿಯೋ ಅಷ್ಟರಲ್ಲಿ ಎಣ್ಣೆನ ಕಾಯಕ್ಕಿಡ್ತೀನಿ. ಇದು ಇವಾಗ ಸೂಪ್ ರೆಡಿ ಆಗಿದೆ. ಇದನ್ನ ತುಂಬಾ ಹೊತ್ತು ಕುದಿಸ್ಬೇಡಿ, ಮತ್ತೆ ಗಟ್ಟಿ ಆಗ್ಬಿಡುತ್ತೆ. ಸೊ ಇದನ್ನ ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಆದ್ಮೇಲೆ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಿಂಬೆಹಣ್ಣ ಹಿಂಡಿ, ನಿಂಬೆಹಣ್ಣೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡ್ಬಿಟ್ರೆ ನಮ್ಮ ಸೂಪ್ ರೆಡಿ ಆಗಿದೆ. ನೋಡಿ ಇಷ್ಟೇ ತೆಳ್ಳಗಿರ್ಬೇಕು. ಇದನ್ನ ನೀವು ಇಡ್ಲಿ ವಡೆ ಮಾಡಿದಾಗ ಕೂಡ ಇದನ್ನ ಮಾಡ್ಕೊಳ್ಬಹುದು, ಇಡ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ಹಸಿದು ಅಂದ್ರೆ ಏನು ಇಲ್ದಂಗೆ ಕುಡಿದ್ರು ಕೂಡ ನಮ್ಗೆ ಹಸು ಚೆನ್ನಾಗಾಗತ್ತೆ. ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಆಮೇಲೆ ಬೋಂಡಾ ತರ ಮಾಡಿ ವಡೆ ತರ ಮಾಡಬೇಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಬೌಲ್ನ ತುದಿ ಅಂಚಲ್ಲಿ ಬೋಂಡಾ ತರ ಶೇಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಅಂದ್ರೆ ಚೆನ್ನಾಗಾಗತ್ತೆ ಬೋಂಡಾ. ನಿಮ್ಗೆ ಕೈಯಲ್ಲಿ ಬಿಡೋಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಚಮಚದ ಸಹಾಯಕವಾಗಿ ಕೂಡ ಬೋಂಡಾನ ಬಿಡ್ಬೋದು. ಇವಾಗ ನೋಡಿ ಬಬಲ್ಸ್ ಎಲ್ಲ ಬರೋದು ನಿಂತ್ಕೊಂಡಿದೆ. ಇದರ ನಿಂತ್ಕೊಂಡ್ರೆ ನಮ್ಮ ಬೋಂಡಾ ರೆಡಿ ಆಗಿದೆ ಅಂತೇಳಿ. ನಾನೀಗ ಬೋಂಡಾನ ತಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬೋಂಡಾ ರೆಡಿ ಆಗಿದೆ, ಹಾಗೆ ಇದು ಸೂಪ್ ಮುಂಚೆನೆ ರೆಡಿ ಆಗಿದೆ. ಸೊ ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡ್ಕೊಳ್ಳೋಕೆ ನಾನು ಸ್ವಲ್ಪ ದೊಡ್ಡ ಬೌಲ್ನ ತಗೊಂಡಿದ್ದೀನಿ, ಯಾಕೆಂದ್ರೆ ಇದಕ್ಕೆ ಬೋಂಡಕ್ಕಿಂತ ಜಾಸ್ತಿ ಸೂಪ್ನ ತಿಂತೀವಿ. ಈಗ ನಾನು ಬೋಂಡಾನ ಹಾಕೊಳ್ತಾ ಇದ್ದೀನಿ. ಇವತ್ತಿನ ಬೋಂಡಾ ಸೂಪ್ ರೆಡಿ ಆಗಿದೆ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಬೋಂಡಾ ಸೂಪ್ ಅಂತ ಹೇಳಿ. ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಒಮ್ಮೆ ಆದ್ರೂ ನೀವು ಟ್ರೈ ಮಾಡಿ ನೋಡಿ. ನಾನಿವತ್ತು ಬೋಂಡಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ನೋಡಿ. ನೋಡ್ಬೋದು ನೀವು, ನಾನು ತಿಂತಾ ಸೌಂಡ್ ನಿಮಗೆ ಕೇಳಿಸ್ಬೋದು ಅರಿತಾ ಇದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಬೋಂಡ. ನೀವು ಇದೇ ರೀತಿಯಾಗಿ ವಡೆ ಕೂಡ ಮಾಡ್ಕೊಳ್ಬಹುದು. ಈಗ ನಾರ್ಮಲ್ ಆಗಿ ಇಡ್ಲಿ ಮಾಡ್ತಾ ಇದ್ದಾಗ ನೀವು ಹೆಂಗು ವಡೆ ಮಾಡ್ತಿರಲ್ಲ, ಅದ್ರ ಬದಲು ಇದನ್ನ ಮಾಡ್ಕೊಳ್ಬಹುದು. ಅದೇ ಸೂಪ್ನ ಇಡ್ಲಿ ಕೂಡ ನೀವು ಸರ್ವ್ ಮಾಡ್ಬೋದು. ಹಾಗೆ ಆ ಒಂದು ಸೂಪ್ ತುಂಬಾನೇ ಹೆಲ್ದಿ ಆಗಿದೆ, ಈ ಒಂದು ಸಮ್ಮರ್ಗೆ ತುಂಬಾ ತಂಪನ್ನ ಕೊಡುತ್ತೆ. ಸೊ ಮಾಡಿ ನೋಡಿ. ಈಗೆಲ್ಲ ಹೇಳ್ತಾ ಇದಾರೆ ಇಮ್ಯುನಿಟಿ ಪವರ್ನ ಹೆಚ್ಚ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಅದರಲ್ಲಿ ಶುಂಠಿ, ಮೆಣಸು ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇದು ಒಂದು ಒಳ್ಳೆ ಸ್ನ್ಯಾಕ್ ನಾನು ನಿಮ್ಗೆ ತೋರಿಸಿದೀನಿ. ಸೊ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಹೊಸದಾಗಿ ಈ ಒಂದು ರೆಸಿಪಿನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಕೂಡ ಇದ್ದೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.